ವೀಕ್ಷಕರೇ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ಸಮಾಚಾರ. ಕೆಲವು ಸಲ ನಾವು ATM ಅಲ್ಲಿ ಹಣ ವಿತ್ಡ್ರಾ ಮಾಡೋದಕ್ಕೆ ಹೋದಾಗ ಹಣ ಬರೋದಿಲ್ಲ, ಬರೀ ಮೆಸೇಜ್ ಬರುತ್ತೆ ನಿಮ್ಮ ಹಣ ಹೋಗಿದೆ ಅಂತ. ಸೊ ಆವಾಗ ನೀವು ಏನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ. ನೀವು ATMಗೆ ಹೋಗಿ ಹಣ ವಿತ್ಡ್ರಾ ಮಾಡಿದ್ರೆ ಇನ್ ಕೇಸ್ ಏನಾದರೂ 1,000-2,000 ರೂಪಾಯಿ ಅಂದರೆ ಏನೋ ತಡಿಬೋದು. ಕೆಲವು ಸಲ ನಾವು 10,000 ವಿತ್ಡ್ರಾ ಮಾಡ್ತೀವಿ ಒಂದೇ ರೌಂಡ್ ಎತ್ಕೊಳ್ಳೋಣ ಅಂತ. ಸೊ ಆ ಟೈಮಲ್ಲಿ ಆ 10,000 ಬರೋದಿಲ್ಲ, ಡೆಬಿಟ್ ಆಗಿಬಿಟ್ಟಿರುತ್ತೆ, ಬಟ್ ಕ್ಯಾಶ್ ಮಾತ್ರ ಬಂದಿರಲ್ಲ. ಇಂಥ ಟೈಮಲ್ಲಿ ನಮ್ಗೆ ಸ್ವಲ್ಪ ಭಯ ಆಗುತ್ತೆ, ಏನೇ ಇದು ಅಮೌಂಟ್ ಹೋಗ್ಬಿಡ್ತು ಅಂತ. ಹೋಗಲಿ, 1 hour 2 hour ವೆಯ್ಟ್ ಮಾಡಿ ನೋಡ್ತೀವಿ. ಸೆಕ್ಯೂರಿಟಿಗೆ ಕೇಳಿದ್ರೆ ಸೆಕ್ಯೂರಿಟಿ ಹೇಳ್ತಾರೆ 2 hours 2 hourಲ್ಲಿ ವಾಪಸ್ ಬಂದ್ಬಿಡುತ್ತೆ ಸರ್, ಸ್ವಲ್ಪ ವೆಯ್ಟ್ ಮಾಡಿ ಅಂತ. ಸೊ 1 hour 2 hour ವೆಯ್ಟ್ ಮಾಡ್ತೀರಾ, ಕಾರಣ ಅಮೌಂಟ್ ಬರೋದಿಲ್ಲ. ಸೊ ಇನ್ ಕೇಸ್ ಏನಾದರೂ ಸ್ಯಾಟರ್ಡೆ ಸಂಡೆ ಆಗಿದ್ರಂತೂ ಗೊತ್ತೇ ಆಗಲ್ಲ ಏನು ಗುರು ಆಗಿದೆ ಅನ್ನೋ ಕನ್ಫ್ಯೂಷನ್ಗೆ ಬಿದೋಗ್ಬಿಡ್ತೀರ ಏನಾಗಿದೆ ಅಂತ. ಸೊ ಅಂಥ ಟೈಮಲ್ಲಿ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಕೆಲವು ಸ್ಟೆಪ್ಸ್ನ ಹೇಳ್ಕೊಡ್ತೀನಿ ನಿಮಗೆ. ಸೊ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಮೊದಲನೇ ಕೆಲಸ ಮಾಡಬೇಕಾಗಿರೋದು, ಆ ATMನಲ್ಲಿ ರೆಸಿಪ್ಟ್ ಬರುತ್ತೆ. ಆ ರೆಸಿಪ್ಟ್ ಇನ್ ಕೇಸ್ ಏನಾದರೂ ಬರಲಿಲ್ಲ ಅಂತ ಅಂದರೆ ಆ ATM ಯಾವ ಏರಿಯಾದು ಅಂತ ತಿಳ್ಕೊಳ್ಳಿ. ATM ಯಾವ ಏರಿಯಾದು ಅಂತ ತಿಳ್ಕೊಂಡ್ರೆ ನಿಮಗೆ ಕಸ್ಟಮರ್ ಕೇರ್ ಕಾಲ್ ಮಾಡಿದಾಗ ಅವ್ರು ನಿಮಗೆ ATM ID ಕೇಳ್ತಾರೆ. ಸೊ ಇನ್ ಕೇಸ್ ATM ID ಇಲ್ಲ ಅಂತ ಅಂದರೆ ನೀವು ಯಾವ ಏರಿಯಾದಿಂದ ವಿತ್ಡ್ರಾ ಮಾಡಿಕೊಂಡ್ರೆ ಯಾವ ಬ್ಯಾಂಕ್ದು ಅಂತ ವಿಷಯ ತಿಳಿಸ್ಬೇಕಾಗುತ್ತೆ. ಸೊ ಅದಾದಮೇಲೆ ನಿಮಗೆ ಕಸ್ಟಮರ್ ಕೇರ್ ಕಾಲ್ ಮಾಡಾದಮೇಲೆ ಅವರು ನಿಮಗೆ ಒಂದು ಕಂಪ್ಲೇಂಟ್ ID ಕೊಡ್ತಾರೆ. ಸೊ ಕಂಪ್ಲೇಂಟ್ ID ನೀವು ಇಟ್ಕೊಂಡು ನೆಕ್ಸ್ಟ್ ಟೈಮು ಫಾಲೋಅಪ್ ತೊಗೋಬೋದು. ಸೊ ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು, ಉದಾಹರಣೆಗೆ ನಿಮ್ಮದು SBI ATM ಆಗಿರುತ್ತೆ, ಅಂದರೆ SBI ATM ಕಾರ್ಡ್ ನಿಮ್ಮ ಹತ್ರ ಇರುತ್ತೆ, ನೀವು ಕೆನರಾ ಬ್ಯಾಂಕಿಗೆ ಹೋಗಿ ವಿತ್ಡ್ರಾ ಮಾಡ್ಕೊಳ್ತೀರ, ಕೆನರಾ ಬ್ಯಾಂಕಿಗೆ ಹೋಗಿ ವಿತ್ಡ್ರಾ ಮಾಡ್ಕೊಳ್ತೀರ. ಆವಾಗ ನೀವು ಕೆನರಾ ಬ್ಯಾಂಕ್ ATMನವ್ರಿಗೆ ಕಾಲ್ ಮಾಡಬೇಕಾ ಅಥವಾ SBI ATMನವ್ರು SBIನವರು ಕಾಲ್ ಮಾಡಬೇಕಾ? ಈ ಕನ್ಫ್ಯೂಷನ್ 100% ನಮ್ಮಲ್ಲಿರುತ್ತೆ. ನೀವು ಮಾಡಬೇಕಾಗಿರೋದು SBI ಕಸ್ಟಮರ್ ಕೇರ್ ಕಾಲ್ ಮಾಡಬೇಕು, ಅಂದರೆ ನಿಮ್ಮ ಬ್ಯಾಂಕ್ನವ್ರಿಗೆ ಕಾಲ್ ಮಾಡಬೇಕು, ಹಣ ಈ ಥರ ನಾನು ತೊಗೊಂಡಿಲ್ಲ, ಸೊ ನನಗೆ ಮೆಸೇಜ್ ಬಂದಿದೆ ಅಮೌಂಟ್ ಡಿಡಕ್ಟ್ ಆಗಿದೆ ಅಂತ ಹೇಳಿ ಅವ್ರಿಗೆ ವಿಚಾರ ತಿಳಿಸ್ಬೇಕು. ಇದನ್ನು ನಿಮ್ಮ ಕಸ್ಟಮರ್ ಕೇರ್ ನಂಬರ್ ಎಲ್ಲಿ ಸಿಗುತ್ತೆ? ಕಸ್ಟಮರ್ ಕೇರ್ ನಂಬರು ನಿಮ್ಮ ATM ಹಿಂದೆ 24/7 ಸೊ ವರ್ಕಿಂಗಲ್ಲಿರುತ್ತೆ ಕಸ್ಟಮರ್ ಕೇರು. ಸೊ ಕಸ್ಟಮರ್ ಕೇರ್ಗೆ ನೀವು ಕಾಲ್ ಮಾಡಬೇಕು, ATM ಹಿಂದೆ ಇರುತ್ತೆ ಕೆಳಗಡೆ. ಸೊ ಅದಕ್ಕೆ ಕಾಲ್ ಮಾಡಿ ಏನಾಗಿದೆ ಅಂತ ವಿಷಯ ತಿಳಿಸಿ. ಸೊ ಅವ್ರೇನಾದರೂ ATM ID ಕೇಳಿದ್ರೆ ATM ID ಕೊಡಿ, ATM ID ಇಲ್ಲ ಅಂತಂದರೆ ಯಾವ ATMಯಿಂದ ವಿತ್ಡ್ರಾ ಮಾಡಿಕೊಂಡೆ ಅಂತ ವಿಷಯ ತಿಳಿಸಿ. ಇನ್ ಕೇಸ್ ಏನಾದರೂ ನಿಮಗೆ ಕಸ್ಟಮರ್ ಕೇರ್ ಕೆಲವು ಸಲ ಕನೆಕ್ಟ್ ಆಗೋದಿಲ್ಲ, ಸೊ ಆ ಟೈಮಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಅಫೀಷಿಯಲ್ ವೆಬ್ಸೈಟ್ ಇರುತ್ತೆ ಇವ್ರದ್ದು, SBIನವ್ರದ್ದಾಗಲಿ ಯಾವುದೇ ಬ್ಯಾಂಕ್ದಾಗಲಿ ಅಫೀಷಿಯಲ್ ವೆಬ್ಸೈಟ್ ಇರುತ್ತೆ. ಸೊ ಅಫೀಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ಆನ್ಲೈನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ 100% ಅದು ಕೂಡ ವರ್ತು, ಅದರಲ್ಲೂ ನಿಮಗೆ ರೆಸ್ಪಾನ್ಸ್ ಸಿಗುತ್ತೆ. ಇನ್ ಕೇಸ್ ನಿಮಗೆ ATM ಕಸ್ಟಮರ್ ಕೇರಿಗೂ ಕಾಲ್ ಮಾಡೋಕ್ಕಾಗ್ತಿಲ್ಲ, ಸೊ ಆನ್ಲೈನಲ್ಲೂ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋಕ್ಕಾಗ್ತಿಲ್ಲ, ಆ ಟೈಮಲ್ಲಿ ನೀವು ನಿಮ್ಮ ಬ್ಯಾಂಕಿಗೆ ವಿಸಿಟ್ ಮಾಡಿ, ಬ್ರ್ಯಾಂಚ್ಗೆ ವಿಸಿಟ್ ಮಾಡಿ ರೈಟಿಂಗಲ್ಲಿ ಒಂದು ಲೆಟ್ರ್ ಕೊಡಿ ಕಂಪ್ಲೇಂಟ್ ಮಾಡಿ. ಸೊ ಅಮೌಂಟು ಈ ಥರ ಬಂದಿತ್ತು ಅಂತ ಹೇಳಿ ನಿಮ್ಮ ಮ್ಯಾನೇಜರ್ಗೆ ಬರೆದು ಒಂದು ಲೆಟ್ರ್ ಕೊಡಿ. ಆ ಲೆಟ್ರು ನೆನಪಿರಲಿ, ಅಕ್ಲೋಜ್ಮೆಂಟ್ ಕಾಪಿ ತೊಗೊಳ್ಳಿ. ಯಾವುದೇ ಒಂದು ಡಾಕ್ಯುಮೆಂಟ್ ಕೊಟ್ಟರು ನಾವು ಬ್ಯಾಂಕಿಗೆ ನಮ್ಮ ಹತ್ರ ಒಂದು ಅಕ್ಲೋಜ್ಮೆಂಟ್ ಕಾಪಿ ಇರಬೇಕು, ಇಲ್ಲ ಅಂತ ಅಂದರೆ ಸೊ ನೀವು ಪ್ರೂಫೇ ಇರಲ್ಲ. ಕೆಲವು ಸಲ ಬ್ಯಾಂಕ್ನವ್ರು ಏನು ಮಾಡ್ತಾರೆ, ನೆಗ್ಲಿಜೆನ್ಸಿಯಿಂದ ಅಯ್ಯೋ ಬಿಡು ನಿಧಾನಕ್ಕೆ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಹೇಳಿ ಕೆಲವು ಸಲ ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತಾರೆ. ಸೊ ಇಂಥ ಟೈಮಲ್ಲಿ ನಿಮ್ಮ ಹತ್ರ ಏನಾದರೂ ಅಕ್ಲೋಜ್ಮೆಂಟ್ ಕಾಪಿ ಇತ್ತು ಅಂತಂದರೆ ನೀವು ನೆಕ್ಸ್ಟು RBI ಕೂಡ ಕಂಪ್ಲೇಂಟ್ ಮಾಡ್ಬೋದು. RBI ಕಂಪ್ಲೇಂಟ್ ಮಾಡಿದ್ರೆ ಬ್ಯಾಂಕ್ ಇಮೇಜ್ ಡ್ಯಾಮೇಜ್ ಆಗುತ್ತೆ. ಸೊ ಹಾಗಿರೋದ್ರಿಂದ ಅವ್ರು ಅಲ್ಲಿವರೆಗೂ ಹೋಗೋದಕ್ಕೆ ಬಿಡಲ್ಲ. ಸೊ ಇಮಿಡಿಯೇಟ್ಲಿ ಅವ್ರು ಕ್ಲಿಯರ್ ಮಾಡಿಕೊಡ್ತಾರೆ. ನೀವು ಮಾಡಬೇಕಾಗಿರೋದು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ, ಇಲ್ಲ ಅಂತಂದರೆ ಆನ್ಲೈನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ, ಇಲ್ಲ ಅಂತಂದರೆ ನೀವು ಬ್ಯಾಂಕಲ್ಲಿ ಕೂಡ ಕಂಪ್ಲೇಂಟ್ ಮಾಡ್ಬೋದು. ಕೆಲವು ಸಲ ಏನಾಗುತ್ತೆ, ನೀವು ಅಮೌಂಟ್ ವಿತ್ಡ್ರಾ ಮಾಡ್ತೀರಾ, ಮೆಸೇಜ್ ಬರುತ್ತೆ ನಿಮಗೆ ಡಿಡಕ್ಟ್ ಆಗಿದೆ ಅಂತ, ಅದು 2 minutes ಆದ ತಕ್ಷಣ ಮತ್ತೆ ರಿಟರ್ನ್ ಬರುತ್ತೆ. ಕೆಲವು ಸಲ 2 hoursಗೂ ಬರುತ್ತೆ, ಕೆಲವು ಸಲ 1 day ತೊಗೊಳುತ್ತೆ. ಈ 7 days ಪ್ರೋಸೆಸ್ಸಲ್ಲಿ 7 daysಲ್ಲಿ ನಿಮಗೆ 3 daysಗೆಲ್ಲ ಆಲ್ಮೋಸ್ಟ್ ಬರುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ಬರ್ತಾ ಇಲ್ಲ ಅಮೌಂಟು ಅಂತ ಅಂದಾಗ ನೀವು ಕಂಪ್ಲೇಂಟ್ ರೈಸ್ ಮಾಡಲೇಬೇಕು. ಕಂಪ್ಲೇಂಟು ನೀವು ಇಮಿಡಿಯೇಟ್ಲಿ ಮಾಡಿದ್ರೂ ಒಳ್ಳೆಯದೇ. ಸೊ ಅವಾಗ ನಿಮಗೆ ಜಾಸ್ತಿ ವೆಯ್ಟ್ ಮಾಡುವಂಥ ಅವಶ್ಯಕತೆ ಇರಲ್ಲ.
ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ ಈ ಥರ ಆಗಿದ್ರೆ ಅವ್ರಿಗೂ ವೀಡಿಯೋ ಶೇರ್ ಮಾಡಿ, ಅವ್ರಿಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.